ಏನು ಆಗ್ತಾ ಇಲ್ಲ, ಏನಿಲ್ಲ, ಕೆಲಸ ಎಲ್ಲ ಬಿಟ್ಟು ಇದು ಮಾಡತೀನಿ, ಗಬ್ಬ ಆಗ್ಯದೋ ಇಲ್ಲ ಗೊತ್ತೇ ಆಗಲ್ಲ ಹೊಂಟದ. ಇದಕ್ಕೆ ಮೇವ್ ಆಗ್ಲತ್ತೀನಿ, ಕೆಲಸ ಎಲ್ಲ ಬಿಟ್ಟು ಇದೇ ಮಾಡಿ ಮೇವ್ ತಿನ್ಸ್ಲತ್ತೀನಿ, ಗಬ್ಬ ಆಗ್ಯದ ಇಲ್ಲ ಗೊತ್ತೇ ಆಗಲ್ಲ ಹೊಂಟದ. ಏನ್ ಮಾಡ್ಲೇಕ ಮೊನ್ನೆ ನಮ್ಮ ಮೈಲಾಡದವ್ರು ಬಂದಿದ್ರಲ್ಲ, ಆ ಮೈಲಾಡ್ ಆಫೀಸ್ ಹೋಗಿದ್ದವಲ್ಲ, ಆಫೀಸ್ದವ್ರು ಒಂದ್ ವಿಧಾನ ಹೇಳ್ಕೊಟ್ರು. ನಮ್ಮ ಮನೆಗಿದ್ದ ವಸ್ತುಗಳನ್ನ ತಗೊಂಡು ಒಂದ್ ವಿಧಾನ ಮಾಡ್ಬೇಕು, ಅದು ವಿಧಾನ ಮಾಡಿದ್ರೆ ಅದು ಗಬ್ಬ ಆಗ್ಯದ ಇಲ್ಲ ಅಂತ ಗೊತ್ತಾಗುತ್ತೆ. ನಮ್ಗೆ ಗೊತ್ತಾಗಲ್ಲ ಅಂತದ ಎಲ್ಲಕ್ಕ ಮತ್ತೆ ಅದ ಹೆಂಗಂತ ನಮ್ಗೆ ತಿಳಿಸ್ಬೇಕಲ್ಲ. ಅಯ್ಯೋ ನೀನ, ನಾನು ಹೇಳ್ಕೊಡ್ತೀನಿ ಬಾ, ನಾನು ಹೇಳ್ಕೊಟ್ಟಿದ್ರು ಅವರು, ಅದನ್ನೇ ನೀನ್ ಮಾಡಿ ನೋಡು, ನಿನಗೂ ಗೊತ್ತಾಗುತ್ತೆ. ಆಯ್ತಕ್ಕ ಮೇಡಮ್, ನಮ್ಗೆ ಹೇಳಕ್ ತಿಳಿಸ್ಬೇಕಲ್ಲ, ಇದು ಏನು ಹೆಂಗಾಗ್ತ ಗಬ್ ಅಂತ ಗೊತ್ತಾಗಲ್ಲ ಅಂತದ. ಅಯ್ಯೋ ಅದಕ್ಕೆ ಯಾಕೆ ಚಿಂತೆ ಮಾಡ್ತಿ? ಇಲ್ಲೇ ಬಗ್ಲಾಗ ಒಂದು ಮರಡ್ ಆಫೀಸ್ ಆಯ್ತಲ್ಲ, ಅಲ್ಲಿ ಹೋಗಿ ತಿಳ್ಕೊಂಡು ನಾನು ಎಷ್ಟು ಕಿಲೋಮೀಟರ್ ಬಹಳ ದೂರ ಇದೆಯಲ್ಲ, ನಾಳೆಗೆ ಹೋಗ್ತಿದ್ದೇವಲ್ಲ. 15 ನಿಮಿಷ ಆದ್ರೆ ಆಗ ಹೋಗಿ ತಿಳ್ಕೊಂಡು ಬರ್ತೀವಿ ಅಷ್ಟೇ, ಇಲ್ಲ ಇರ್ಲಿ. ಆಯ್ತು ನಡಿ ಅಕ್ಕ, ಹೋಗಮ್ ನಡಿ. ಆಯ್ತು ನಡಿ, ಹೋಗಮ್ ನಡಿ. ಆಯ್ತು ಅಕ್ಕ, ಆಯ್ತು. ಪುಣ್ಯಕೋಟಿ ವಿಧಾನ ನಮ್ ಮೂರು ವರ್ಷ ಐತ್ರಿ, ನಮ್ ಆಕಳ ಗಬ್ಬ ಆಗಿಲ್ರಿ, ಅದ ಸಲಗರಿ. ಹೌದಾ? ಆಕಳ ಆರೋಗ್ಯವಾಗಿದ್ರಿ? ಚಲೋ ಆರೋಗ್ಯವಾಗಿದ್ರಿ, ಸರಿಯಾಗಿ ಇದ್ರಿ ನೋಡಿ, ಸರಿಯಾಗಿ ಅನಿಸಿದ್ರಿ, ಗಬ್ಬ ಆಗಿಲ್ರಿ. ಏನಿಲ್ಲಮ್ಮ ದುರ್ಗಮ್ಮ, ಅಲ್ಲಿ ನಾವು ಮನೆಗೆ ಆ ವಿಧಾನವನ್ನು ಮಾಡಿ ತಿಳ್ಕೊಬಹುದು. ಹೆಂಗ್ರಿ? ನಮ್ಗೆ ಗೊತ್ತಾಗಲ್ಲಲ್ರಿ. ನಾ ಹೇಳ್ತೀನಿ ಅದ್ ನಿಮಗ್, ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಅನ್ನೋದು ನಿಮ್ಗೆ ಹೇಳ್ತೀನಿ, ಚಂದ ತಿಳ್ಕೊಡ್ರಿ. ಹೆಂಗ್ರಿ ಸರ್, ಗೊತ್ತಾಗಲ್ಲಲ್ರಿ. ಮನ್ಯಾಗ ಹೆಸರ್ ಕಾಳವ ಇಲ್ಲ? ಆಯ್ತು, ಹೆಸರ್ ಕಾಳ, ಗೋಮೂತ್ರ ಇವ್ ಎರಡ್ ಇದ್ರ ಸಾಕು. ಗೋಮೂತ್ರ ಅಂದ್ ಗೊತ್ತಾಗ್ತದ, ಆಕಳ ಉಚ್ಚಿ, ಅವ್ ಎರಡ್ ಇದ್ರ ಸಾಕು. ಈಗ ಮುಂಜಾನೆ ಎದ್ದು ಏನ್ ಮಾಡ್ಬೇಕು, ಎಂಟಕ್ ನೀ ಹೆಂಡಿ ಕಸದ್ ಮಾಡಿದ್ಮೇಕ ಒಂದಿಷ್ಟು ಆಕಳ ಉಚ್ಚಿ ತಗೋಬೇಕು, ಒಂದಿಷ್ಟು ಹೆಸರ್ ಕಾಳು ತಗೊಂಡಿಡುವ. ನಾ ಹೆಂಗ್ ಮಾಡ್ಬೇಕು ಅನ್ನೋದು ನಿಮಗೆಲ್ಲ ತಿಳಿಸ್ಕೊಡ್ತೀನಂತ. ಪುಣ್ಯಕೋಟಿಗೆ ಬೇಕಾಗಿರ್ತಕ್ಕ ಪುಣ್ಯಕೋಟಿ ಪರೀಕ್ಷೆಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳೇನೆಂದರೆ, ಈಗ ಈಗೇನು ನೀವು ನೋಡಕತ್ತಿರಲ್ಲ, ಹೆಸರು ಕಾಳು ಒಂದು ಚಟಾಕು, ಆಮೇಲೆ ಇಲ್ಲಿ ಎರಡನೇದಾಗಿ ಆಕಳ ಗೋಮೂತ್ರ. ನಾವು ಯಾವ ಆಕಳ ಪರೀಕ್ಷೆ ಮಾಡ್ತೀವಿ, ಆ ಆಕಳದ ಗೋಮೂತ್ರ. ಹಾಗೂ ಈಗೇನು ನೀವು ನೋಡಕತ್ತಿರಲ್ಲ, ಇದು ಬಿಳಿ ಅರಿವೆ. ಇದಕ್ಕೇನದ ನೀರು, ನೀರು ಒಂದು ಒಂದು ಗ್ಲಾಸ್ನಷ್ಟು ನೀರು ಬೇಕಾಗ್ತದೆ. ಇವು ನಾಲ್ಕು ಸಾಮಗ್ರಿಗಳನ್ನು ನಾವು ತಯಾರು ಮಾಡಿ ಇಟ್ಟುಕೊಂಡಿರಬೇಕು. ಈಗ ಈ ಹೆಸರು ಕಾಳನ್ನ ಒಂದು ಮುಟ್ಟಿಗೆಷ್ಟು ತೊಗೊಂಡು ಇದ್ರಾಗ ಹಾಕೊಳ್ಳೋಣ. ಹಾಂ, ನಾವು ಒಂದು ಡಕ್ಕನ್ನ ನಾವು ಇದ್ರಾಗ ಏನು ತೊಗೊಂಡೀವಿ, ಗೋಮೂತ್ರ ತೊಗೊಂಡು ಒಂದು ಡಕ್ಕನ ಗೋಮೂತ್ರವನ್ನು ಈ ಹೆಸರು ಕಾಳಿನಲ್ಲಿ ಬೆರೆಸುತ್ತೇವೆ. ಇದರ ನಾಲ್ಕು ಪಟ್ಟು ನೀರನ್ನು ನಾವು ಹೆಸರು ಕಾಳಿನಲ್ಲಿ ಹಾಕಬೇಕಾಗ್ತದೆ. ಈಗ ನೋಡಿರಿ, ಇದ್ರಲ್ಲಿಂತ ಎರಡು ಡಕ್ಕನ್ನು ನಾನು ಈ ಆಕಳ ಮೂತ್ರವನ್ನು ಹಾಕ್ತೇನೆ. ಒಂದು, ಎರಡು. ಅದೇ ರೀತಿಯಾಗಿ ಈಗ ನೀರು ಏನದಲ್ಲ, ಇದಕ್ಕೆ ಎಂಟು ಡಕ್ಕನ್ನು ಹಾಕಬೇಕು. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟು. ಹೀಗೆ ಮಿಶ್ರಣ ಮಾಡಿದ ಹೆಸರು ಕಾಳನ್ನು ನಾವು 8 ರಿಂದ 10 ತಾಸು ಇದರಲ್ಲಿ ನೆನೆಯಿಡಕ್ಕೆ ಬಿಡಬೇಕು. ಅಂದರೆ ಬೆಳಗ್ಗೆ 8 ಗಂಟೆಗೆ ನಾವು ಇದು ಮಾಡಿದೆವು ಅಂತಂದರೆ, ರಾತ್ರಿ ಸಾಯಂಕಾಲ 8 ಗಂಟೆ ಅಥವಾ 6 ಗಂಟೆ ಟೈಮಿಗೆ ಇದನ್ನು ತೆಗೆದು ಒಂದು ಬಿಳಿ ಬಟ್ಟೆಯಲ್ಲಿ, ಹೀಗೆ ಮಿಶ್ರಣ ಮಾಡಿದ ಹೆಸರು ಕಾಳನ್ನು ನಾವು ಒಂದು ಬಿಳಿ ಬಟ್ಟೆಯಲ್ಲಿ ಕಟ್ಟಿ 2 ದಿವಸ ನಾವು ಅದಕ್ಕೆ ನೀರನ್ನು ಸಿಂಪಡಿಸ್ತಾ ಇಡಬೇಕು. ಈಗ ಬಟ್ಟೆಯಲ್ಲಿ ಈ ಥರವನ್ನು ಅದನ್ನು ಕಟ್ಟಬೇಕು.
ಇದಕ್ಕೇನು ಮಾಡಬೇಕು, ಆಗಾಗ ದಿನ ಒಂದು ಎರಡು ಮೂರು ಸಾರಿ ಸ್ವಲ್ಪ ನೀರನ್ನು ಸಿಂಪಡಿಸ್ತಾ ಇರಬೇಕು. ಎರಡು ದಿನದ ನಂತರ ಮತ್ತೆ ಇದನ್ನು ಪುನಃ ನಾವು ಬಿಚ್ಚಿ ಈಗೇನು ನೀವು ನೋಡಕತ್ತಿರಲ್ಲ, ಈ ಹೆಸರು ಕಾಳು ಕಟ್ಟಿದ ಅರಿವಿಗೆ ದಿನದಲ್ಲಿ ಎರಡು ಮೂರು ಸಾರಿ ನೀರನ್ನು ಈ ರೀತಿಯಾಗಿ ಸಿಂಪಡಿಸಬೇಕು. ಈ ರೀತಿ ಅಂದರೆ ಯಾವಾಗಲೂ ಇದು ಹಸಿ ಇಟ್ಟಿದ್ರೆ ಇಲ್ಲಿ ಮೊಳಕೆಯನ್ನು ಏನಾಗ್ತದೆ, ಚೆನ್ನಾಗಿ ಬರ್ತದೆ ಮೊಳಕೆ, ನಮ್ಗೆ ನೋಡ್ಲಿಕ್ಕೂ ಅದು ಪರಿಪೂರ್ಣವಾಗಿ ನಮಗೆ ಅರ್ಥ ಆಗ್ತದೆ. ಈಗೇನು ಎರಡು ದಿವಸ ಆಗ್ಯದಲ್ಲ ನಾವು ಈಗ ಕಟ್ಟಿಟ್ಟಿದ್ದು, ಇದನ್ನು ಬಿಚ್ಚಿ ನೋಡೋಣ ಈಗ ಹ್ಯಾಂಗ ಆಗ್ಯದ ಅನ್ನೋದು ಗೊತ್ತಾಗ್ತದೆ. ಚಣ ಇಲ್ಲಿ ನೋಡಿ, ಇಲ್ಲಿ ಈಗ ಹೆಸರು ಕಾಳು ನಾವು ಎರಡು ದಿನ ಆಯ್ತಲ್ಲ ಕಟ್ಟಿಟ್ಟು, ಆ ಕಟ್ಟಿಟ್ಟು ಹೆಸರು ಕಾಳನ್ನು ಮೊಳಕೆ ಬಂದಿಲ್ಲ ನೋಡಿ. ಇಲ್ಲಿ ಹಾಂ ಬಂದವ, ಅಲ್ಲೊಂದು ಮೊಳಕೆ ಬಂದವ, ಆದ್ರೆ ಪೂರಾ ಮೊಳಕೆ ಬಂದಿಲ್ಲ. ಹೌದಲ್ಲ, ಅಂದ್ರೆ ಇದರ ಅರ್ಥ ನಿಮಗೇನು ಅನ್ನಿಸ್ತದ? ಹಾಂ ಇದು ಆಗ್ಯದ ಅಂತ ಅರ್ಥ, ಈ ಆಕಳ ಗಬ್ಬ ಆಗ್ಯದ ಅಂತೇಳಿ ಅರ್ಥ. ಗೊತ್ತಾಯ್ತ ಈಗ? ಹಾಂ ಇದ್ರದ್ದು ಹೇಳ್ಕೊಡ್ತೀನಿ ನಿಮಗೆ. ನಾವು ಈ ನೋಡ್ದೇವಲ್ಲ ನಿನ್ನೆ, ಈಗ ಅದನ್ನೇ ನಾವು ಈ ಗೊಬ್ಬ ಇರಲಾರ್ದಂಥ ಆಕಳದನ್ನು ಕೂಡ ಮಾಡಿಟ್ಟಿದ್ದೆವು. ಅದಕ್ಕೆ ಈ ಥರ ಮೊಳಕೆ ಬಂದ ನೋಡಿ, ಇವೆಲ್ಲ ಉದ್ದ ಮೊಳಕೆ. ಈ ಮೊಳಕೆಗಳನ್ನು ಏನು ತೋರಿಸ್ಕೊಡ್ತದೆ, ಗೊಬ್ಬನ್ನು ಹತ್ತಿಲ್ಲ ಆಕಳಿಗೆ. ಗೊಬ್ಬ ಇರಲಾರ್ದಂಥ ಆಕಳ ಉಚ್ಚಿಯನ್ನು ಹಾಕಿ ನಾವು ಮಾಡಿದಾಗ ಇದನ್ನು ನಮಗೆ ಗೊತ್ತಾಗ್ತದೆ. ಇದನ್ನು ನೋಡಿದರೆ ಏನಾಗ್ತದೆ ನಮಗೆ, ಗಬ್ಬದ ಆಕಳ ಅಂತ ಅರ್ಥ. ಅದರ ಮೂತ್ರಗಳನ್ನು ಇದಕ್ಕೆ ಹಾಕಿದ್ದೆವು. ಹೌದಲ್ಲ, ಈಗ ಎರಡರಲ್ಲಿ ವ್ಯತ್ಯಾಸ ಕಾಣ್ತದೆ ನಿಮಗೆ. ಹಾಂ ಈ ರೀತಿಯಾಗಿ ನಾವು ಸಂಶೋಧನೆಯನ್ನು ಮಾಡಿ ವಿಜ್ಞಾನಿಗಳನ್ನು ಕಂಡುಹಿಡಿದು ನಮಗೆ ಸರಳ ವಿಧಾನವನ್ನು ತೋರಿಸಿದ್ದಾರೆ. ಈ ವಿಧಾನವನ್ನು ನಾವು ಮನೆಯಲ್ಲಿ ಅಳವಡಿಸಿಕೊಂಡು ನಾವು ಮಾಡುವುದರಿಂದ ಸರಳ ಪದ್ಧತಿಯಲ್ಲಿ ನಮ್ಮ ಆಕಳ ಗಬ್ಬ ಹತ್ತಿದ್ದನ್ನು ನಾವು ತಿಳಿದುಕೊಳ್ಳಬಹುದು. ಸರಳ ಐತೇನ್ರಿ ಸರ್, ನಮ್ಗೆ ಗೊತ್ತಿಲ್ಲಲ್ರಿ, ನಾವು ಸುಮ್ಮನೆ ದುಡ್ಡು ಎಲ್ಲ ಖರ್ಚಿಟ್ಕೊಂಡು ಡಾಕ್ಟರ್ ಅವ್ರ ಬಳಿ ಹೋಗ್ತಿದ್ವಲ್ರಿ ಸರ್. ಈ ವಿಧಾನವನ್ನು ನೀವು ಅಳವಡಿಸ್ಕೊಳ್ರಿ, ಮತ್ತು ನಿಮ್ಮ ಊರಾನವ್ರು ಎಲ್ಲರಿಗೂ ಈ ಪದ್ಧತಿ ಮುಖಾಂತರ ತಿಳ್ಕೊಡ್ರಿ ಅಂತೇಳಿ ನೀವು ನಿಮ್ಮ ಸಂಘದಾಗ ಅಲ್ಲಿ ಎಲ್ಲ ಹೇಳ್ಕೊಡ್ರಿ ನೀವು ಇನ್ನು. ಹಾಂ ಸರಿ. ಈಗೇನು ಆಕಳ ಮೂತ್ರವನ್ನು ತರ್ತೀರಲ್ಲ, ಆಕಳ ಮೂತ್ರವನ್ನು ತಂದ ತಕ್ಷಣ ಅದನ್ನು ನೇರವಾಗಿ ಮಿಶ್ರಣ ಮಾಡಬಾರದು. ಅದನ್ನು ಒಂದು ಪ್ರಮಾಣದಲ್ಲಿ, ಒಂದು ಬಟ್ಟಲಲ್ಲಿ ಅಥವಾ ಒಂದು ಮುಚ್ಚಣಿಕೆಯಲ್ಲಿ ತೆಗೆದುಕೊಂಡು ಅದರ ನಾಲ್ಕರಷ್ಟು ನೀರನ್ನು ಮಾತ್ರ ಹಾಕಬೇಕು. ನೇರವಾಗಿ ಅದೇ ಮೂತ್ರವನ್ನು ಹಾಕಿದರೆ ಆ ಕಾಳುಗಳು ಬರೋಂಗಿಲ್ಲ, ಎಲ್ಲ ಕಾಳುಗಳನ್ನು ಸುಟ್ಟು ಹೋಗ್ತವೆ. ಈ ಮಿಶ್ರಣ ಮಾಡ್ತಕ್ಕಂಥದ್ದು ಮಾತ್ರ ನೀವು ಸರಿಯಾದ ರೀತಿಯಲ್ಲಿ ಗಮನಿಸಿ ತಿಳಿದುಕೊಳ್ಳಬೇಕು. ಆಕಳು ಬೆದಿ ಕಟ್ಟಿದ ಒಂದೂವರೆ ತಿಂಗಳ ನಂತರ ಈ ಪರೀಕ್ಷೆಯನ್ನು ನಾವು ಮಾಡಿದಾಗ ಆಕಳು ಗರ್ಭ ಧರಿಸಿದೆ ಇಲ್ಲ ಅನ್ನೋದು ನಮಗೆ ಗೊತ್ತಾಗ್ತದೆ. ಗೊತ್ತೈತೆ ಈಗ ರೀತಾ? ಹಾಂ. ಆಕಳ ಗರ್ಭ ಧರಿಸಿದಂತೂ ನೀವು ಖಚಿತಪಡಿಸ್ಕೊಂಡ್ರೆ ಈಗ ಹೌದಿಲ್ಲ. ಈ ಆಕಳನ್ನು ನೀವು ಹೆಂಗೆ ಜೋಪಾನ ಮಾಡಬೇಕು, ಹೆಂಗೆ ಸಂರಕ್ಷಣೆ ಮಾಡಬೇಕನ್ನೋದು ನಾ ಹೇಳ್ತೇನೆ, ತಿಳ್ಕೊಳ್ರಿ. ಆ ಆಕಳಿಗೆ ನೀವು ದಿನಕ್ಕೆ ಒಂದು ಸಾರಿ ಆದ್ರೂ ನುಚ್ಚ, ನಾವೇನು ಸಾಮಾನ್ಯ ಇರ್ತಾವಲ್ಲ ಮನೆಯಾಗ ಜೋಳದ ನುಚ್ಚ, ಅವು ಇವು ಒಡೆದಿವು ನುಚ್ಚನ್ನು ಒಂದು ಸಾರಿ ನುಚ್ಚಿಡ್ರಿ. ಆಮೇಲೆ ಆದಷ್ಟು ಹಸಿ ಮೇವುಗಳನ್ನು ಹಾಕಿರಿ, ಮತ್ತು ಅದನ್ನು ಸರಿಯಾದ ರೀತಿಯಲ್ಲಿ ಹೊಲಕ್ಕೆ ಹೋಗಾಗ ಬರಾಗ ಓಡಿಸ್ಬೇಡ ಅಂತ ಹೇಳ್ರಿ. ಓಡಿಸ್ ದಕ್ಕ 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 ಓಡಿಸೋದ್ರಿಂದ ಏನಾಗ್ತದೆ, ಆ ಒಳಗೆ ಬೆಳಗ್ಗೆ ಬೆಳೀತಕ್ಕಂಥ ಕರಿವಿನ ಮ್ಯಾಗ ಪರಿಣಾಮ ಬೀರ್ತದೆ. ಆಮೇಲೆ ಕಲ್ಲುಗಿಲ್ಲು ತೊಗೊಂಡು ಹೊಡಿತಿರ್ತಾರೆ, ಆ ಥರನೂ ಹೊಡಿಬೇಡ್ರಿ. ಈ ಥರ ಮಾಡೋದ್ರಿಂದ ಅದಕ್ಕೆ ಹುಟ್ಟತಕ್ಕಂಥ ಕರುನು ಕೂಡ ಚೆನ್ನಾಗಿ ಸುರಕ್ಷಿತವಾಗಿ ಹುಟ್ಟುತ್ತದೆ. ಆಮೇಲೆ ಮುಂದೆ ಹಾಲನ್ನು ಕೂಡ ನಿಮಗೆ ಸರಿಯಾಗಿ ಕೊಡ್ತದೆ, ಇದರಿಂದ ಹಾಲಿನ ಉತ್ಪನ್ನನೂ ಕೂಡ ಜಾಸ್ತಿ ಆಗ್ತದೆ, ನಿಮಗೆ ಮುನ ಆದಾಯನೂ ಕೂಡ ಜಾಸ್ತಿ ಆಗ್ತದೆ. ಹಿಂಗೆ ನೀವು ಆಕಳನ್ನು ಸಂರಕ್ಷಣೆ ಮಾಡಿ ಬೆಳೆಸಿದ್ದೆ ಆದರೆ ನಿಮ್ದು ತುಂಬ ಅನುಕೂಲಗಳಿವೆ, ಮತ್ತು ಅದರಿಂದ ಹೆಚ್ಚಿನ ಉತ್ಪನ್ನವನ್ನು ನೀವು ಕೂಡ ಮಾಡ್ಕೋಬಹುದು. ಈ ತರ ನೀವು ಪುಣ್ಯಕೋಟಿ ವಿಧಾನವನ್ನು ನಮ್ಗೆ ಹೇಳಿಕೊಟ್ಟಿರಲ್ರಿ, ಇದು ಬಹಳ ಸರಳ ಐತ್ರಿ. ಇದೇ ತರ ರೀ ನಮ್ಮ ಊರಿಗೆ ಹೋಗ್ಲಿ, ಎಲ್ಲರಿಗೆ ಸರಳ ವಿಧಾನ ಈ ತರ ಐತಂತ ಎಲ್ಲರಿಗೆ ಹೇಳ್ಕೊಡ್ತೀವ್ರಿ. ಈ ತರ ನಿಮ್ಮ ಮೈರಾಡ ಸಂಸ್ಥೆದವ್ರಿಗೆ ಬಹಳ ಅನುಕೂಲ ಮಾಡಿಕೊಟ್ಟಿರಿ, ತುಂಬಾ ಧನ್ಯವಾದಗಳು. ನಮಸ್ಕಾರ.